Hello, Babus. Ivat manage the clever rabbit and the foolish lion. Andre buddhivanta molla mattu murkha simha idra bagge ondu story heltene. Nimge artha aagbeku anta helidre nan kannadalli heltene, English alli heltene. Okay, ready? Sir. Shiv, the lion was greedy. ಒಂದು ಕಾಡಲ್ಲಿ ಒಂದು ದೊಡ್ಡ ಸಿಂಹ ಇತ್ತು. ಅದರ ಹೆಸರೇನು? ಶೇರು. ಸೊ ಅದು ಆಸೆ ಬುಡುಗ ಪ್ರಾಣಿ. ಈಗ ಟಾಯ್ಸ್ ಎಲ್ಲ ಅವ್ರ ಹತ್ರ ಇರ್ತದೆ, ಇವ್ರ ಹತ್ರ ಇರ್ತದೆ, ಎಲ್ಲ ಟಾಯ್ಸ್ ನನಗೆ ಬೇಕು ಅಂತ ಒಂದೊಂದು ಮಕ್ಕಳು ಹಠ ಮಾಡ್ತಾರೆ ಅಲ್ವಾ? ಅದೇ ಥರ ಇದು ಲಯನ್ ಕೂಡ. ಅದು ಆ ಪ್ರಾಣಿ ಬೇಕು, ಈ ಪ್ರಾಣಿ ಬೇಕು, ಕಡಲಿದ್ದ ಎಲ್ಲ ಪ್ರಾಣಿಗಳನ್ನು ನನಗೇನೇ ಬೇಕು ಅನ್ನೋಂತಹ ಒಂದು ಆಸೆ ಬುಡುಗ ಪ್ರಾಣಿ. ಹಿ ಕಿಲ್ಡ್ ಮೆನಿ ಆನಿಮಲ್ಸ್. ಎಲ್ಲ ಕಡಲಿದ್ದ ಪ್ರಾಣಿಗಳನ್ನು ತಿಂತಾ ಇತ್ತು. ಒಂದೇ ಲಯನ್ ಎಲ್ಲ ಪ್ರಾಣಿಗಳನ್ನು ತಿಂತಾ ಇತ್ತು. ದ ಆನಿಮಲ್ಸ್ ಕಾಲ್ ಫಾರ್ ಅ ಮೀಟಿಂಗ್. ಇದನ್ನೆಲ್ಲ ನೋಡಿ ಕಾಡಲ್ಲಿದ್ದ ಪ್ರಾಣಿಗಳೆಲ್ಲ ಏನ್ ಮಾಡಿದ್ರು? ಒಂದು ದಿವಸ ಸಭೆ ಕರೆದ್ರು, ಅಂದ್ರೆ ಒಂದು ಮೀಟಿಂಗ್ ಕರೆದ್ರು. ಇಫ್ ಯು ಕಿಲ್ ಅಸ್ ಆಲ್ ಟುಗೆದರ್, ಯು ವಿಲ್ ನಾಟ್ ಹ್ಯಾವ್ ಫುಡ್ ಟು ಈಟ್ ಟುಮಾರೋ. ನಿನ್ ಕಾಡಲ್ಲಿದ್ದ ಎಲ್ಲ ಪ್ರಾಣಿಗಳನ್ನ ತಿಂದ್ರೆ ನಿಮ್ಗೆ ನಾಳೆ ಬರುವಾಗ ಫುಡ್ ಆಹಾರ ಸಿಗೋದಿಲ್ಲ. ಅದಕ್ಕೋಸ್ಕರ ಎವ್ರಿ ಡೇ ಒನ್ ಆನಿಮಲ್ ವಿಲ್ ಕಮ್ ಟು ಯು. ದಿವಸಕ್ಕೊಂದೊಂದಂತೆ ನಾವು ನಿಮ್ಮ ಹತ್ರ ಬರ್ತೇವೆ, ಆಗ ನೀವು ಒಂದೊಂದೇ ಆನಿಮಲ್ನ ತಿನ್ಬಹುದು ಅಂತ ಒಂದು ಐಡಿಯಾ ಕೊಡ್ತದೆ. ಆಗ ಸಿಂಹ ಯೋಚನೆ ಮಾಡ್ತದೆ, ಓಕೆ ಬಟ್ ಇಫ್ ಯು ಮಿಸ್ ಅ ಡೇ ಐ ವಿಲ್ ಈಟ್ ಯು ಆಲ್. ಅಕಸ್ಮಾತ್ ನೀವೇನಾದರೂ ಬರ್ದೇ ಇದ್ರೆ ನಾನು ನಿಮ್ಮನ್ನೆಲ್ಲ ತಿಂದು ಬಿಡ್ತೇನೆ ಹೇಳ್ತದೆ. ಆಗ ಇದೇ ಥರ ಒಂದೊಂದು ದಿವಸ ಒಂದೊಂದು ಪ್ರಾಣಿಗಳಿಗೆ ಹೋಗ್ಲಿಕ್ಕಿರ್ತದೆ. ಒಂದು ದಿವಸ ತೋಳ ಹೋದ್ರೆ ಇನ್ನೊಂದು ದಿವಸ ಇನ್ನೊಂದು ಪ್ರಾಣಿ, ಮಗದೊಂದು ದಿವಸ ಇನ್ನೊಂದು ಪ್ರಾಣಿ. ಅದೇ ಥರ ಅವತ್ತು ನಮ್ಮ ಮೊಲದ ಟರ್ನ್. ಆ ಕ್ಲೆವರ್ ಮೊಲ ಏನು ಮಾಡ್ತದೆ ಅಂತ ಹೇಳಿದ್ರೆ ಇಟ್ ವಾಸ್ ದ ಕ್ಲೆವರ್ ರ್ಯಾಬಿಟ್ಸ್ ಟರ್ನ್ ದ ನೆಕ್ಸ್ಟ್ ಡೇ. ಆ ದಿವಸ ಮೊಲ ಹೋಗ್ಬೇಕಿತ್ತು. ಏನು ಮಾಡ್ತದೆ? ಈ ವೆಂಟ್ ಆ ಲಿಟಲ್ ಲೇಟ್, ಸ್ವಲ್ಪ ಲೇಟ್ ಮಾಡಿಕೊಂಡು ಈ ಮೊಲ ಸಿಂಹದ ಹತ್ರ ಹೋಗ್ತದೆ. ಯಾಕೆ ಹೇಳಿ ಹೇಳ್ತೇನೆ. ದ ಲಯನ್ ವಾಸ್ ಹಂಗ್ರಿ ಆ್ಯಂಡ್ ಆ್ಯಂಗ್ರಿ. ನಮಗೆ ಹಸಿವಾದಾಗ ನಾವು ಏನು ಮಾಡ್ತೀವಿ? ನಮಗೆ ಸಿಟ್ಟು ಬರ್ತದೆ, ಕೋಪ ಬರ್ತದೆ. ಅದೇ ಥರ ಈ ಲಯನ್ಗೆ ಸಿಟ್ಟು ಬಂದಿತ್ತು, ಕೋಪ ಬಂದಿತ್ತು. ಯಾಕೆ ಇನ್ನು ಯಾರು ಬರಲಿಲ್ಲ ನನ್ನ ಹತ್ರ, ನನಗೆ ಹಸಿವಾಗ್ತಾ ಉಂಟು ಅಂತ? ದ ರ್ಯಾಬಿಟ್ ಹ್ಯಾಡ್ ಆ್ಯನ್ ಐಡಿಯಾ. ರ್ಯಾಬಿಟ್ ಏನು ಮಾಡ್ತು? ತಡಿ ನೋಡಿ ಇವತ್ತು ಮಾಡ್ತೇನೆ ಅಂತ ಹೇಳಿಬಿಟ್ಟು ಏನು ಹೇಳಿತು? ಈ ಥರ ಹೇಳ್ತದೆ ಲಯನ್ ಹತ್ರ, ಅನದರ್ ಲಯನ್ ಸ್ಟಾಪ್ಡ್ ಮೀ ಆನ್ ದ ವೇ. ಇನ್ನೊಂದು ಲಯನ್ ಬಂದು ನನ್ನನ್ನು ಅಲ್ಲಿ ನಿಲ್ಲಿಸಿತು. ಹಿ ಈಸ್ ಹೈಡಿಂಗ್ ಇನ್ ಅ ವೆಲ್. ಅಲ್ಲಿ ಬಾವಿ ಹತ್ರ ಕಾದು ಕೂತಿತ್ತು, ನನಗೋಸ್ಕರ ಕಾದು ಕೂತಿತ್ತು. ಐ ಎಸ್ಕೇಪ್ಡ್ ಆ್ಯಂಡ್ ಸಮ್ಹೌ ನಾನು ರನ್ ಮಾಡಿಕೊಂಡು ಓಡ್ಕೊಂಡು ನಿಮ್ಮ ಹತ್ರ ಬಂದೆ, ಇಲ್ಲಾಂದರೆ ಆ ಲಯನ್ ನನ್ನನ್ನು ತಿಂತಾ ಇತ್ತು ಹೇಳ್ತಾರೆ. ಆಗ ಸಿಂಹಕ್ಕೆ ಸಿಟ್ಟು ಬರ್ತದೆ, ಅರೆ ನಂತರ ಇನ್ನೊಂದು ಲಯನ್ ಈ ಕಾಡಲ್ಲಿ, ಹಾಗಾಗಿ ಸರಿ ಶೋ ಮೀ ದ ಅದರ್ ಲಯನ್ ಅಂತ ಮೊಲದ ಹತ್ರ ಹೇಳ್ತದೆ. ಸರಿ ನನಗೆ ಎಲ್ಲಿದೆ ಆ ಲಯನ್, ಇನ್ನೊಂದು ಲಯನ್ ನಂತರದಿರುವಂಥ ಲಯನ್ ಎಲ್ಲಿದೆ ನನಗೆ ತೋರಿಸು ಅಂತ ಮೊಲದ ಹತ್ರ ಹೇಳ್ತದೆ. ಐ ವಿಲ್ ಸ್ಮ್ಯಾಶ್ ಇಂಟು ಅಪ್ಪೋಲೋ. ನಾನು ಸಿಂಹವನ್ನು ಹಿಸ್ಕಿ ಬಿಡ್ತೇನೆ ಅಂತ ಹೇಳ್ತದೆ ಸಿಟ್ಟಲ್ಲಿ. ಆಗ ಏನು ಮಾಡ್ತದೆ ಲಯನ್ ರ್ಯಾಬಿಟ್? ದ ರ್ಯಾಬಿಟ್ ಟುಕ್ ದ ಲಯನ್ ಟು ಅ ವೆಲ್. ಆ ಶೇರು ಅನ್ನುವಂತಹ ಸಿಂಹವನ್ನು ರ್ಯಾಬಿಟ್ ಬಾವಿ ಹತ್ರ ಕರ್ಕೊಂಡು ಹೋಗ್ತದೆ. ದ ಲಯನ್ ಸಾ ಹಿಸ್ ಓನ್ ಫೇಸ್ ಇನ್ ದ ವಾಟರ್. ಲಯನ್ ಆ ಬಾವಿಯಲ್ಲಿ ಅದರದೇ ಪ್ರತಿರೂಪವನ್ನು ನೋಡ್ತದೆ. ಹೌದಲ್ವಾ, ನನ್ನಲ್ಲಿ ಇದ್ದ ನಮ್ಮ ಇವನು ಕೂಡ ಸರಿ ನಾನು ಇವನನ್ನು ಕೊಂದು ಬಿಡ್ತೇನೆ ಅಂತ ಹೇಳಿಬಿಟ್ಟು ಹಿ ವಾಸ್ ಫೂಲಿಶ್ ಆ್ಯಂಡ್ ಬಿಲೀವ್ ದ ರ್ಯಾಬಿಟ್. ಹೌದು ಕರೆಕ್ಟ್, ಮೊಲ ಹೇಳಿದ್ದನ್ನು ಈ ಸಿಂಹ ಸತ್ಯ ಅಂತ ನಂಬುತ್ತೆ. ಸ್ವಲ್ಪ ಮೂರ್ಖ ಸಿಂಹ, ಯಾಕಂದರೆ ಅದರ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿಲ್ಲ. ಹಾಗಾಗಿ ರ್ಯಾಬಿಟ್ ಹೇಳಿದ್ದೆ ಸತ್ಯ ಅಂತ ಹೇಳಿಬಿಟ್ಟು ಅದು ದೊಡ್ಡ ಬಗಲ್ಗಡೆ ಜಂಪ್ ಮಾಡಿ ಬಿಡ್ತದೆ. ಹಿ ಜಂಪ್ ಇನ್ ದ ವೆಲ್ ಆ್ಯಂಡ್ ಡ್ರಾ. ಜಂಪ್ ಮಾಡಿಬಿಟ್ಟು ಏನಾಗ್ತದೆ ಜಂಪ್ ಮಾಡಿ ಆದಮೇಲೆ? ಸತ್ಯ ಹೋಗ್ತದೆ. ಆಗ ದ ಕ್ಲೆವರ್ ರ್ಯಾಬಿಟ್ ಸೇವ್ ದ ಅನಿಮಲ್ಸ್. ಕರೆಕ್ಟ್, ಈಗ ಆ ಸಿಂಹವೇ ಸತ್ತೋದಾದ್ಮೇಲೆ ಇನ್ನು ಕಾಡಲ್ಲಿದ್ದ ಪ್ರಾಣಿಗಳೆಲ್ಲ ಸೇಫ್ ಆಗಿರ್ಬೋದು. ಈ ಥರ ಐಡಿಯಾ ಮಾಡಿದ್ರಿಂದಾಗಿ ಕಾಡಲ್ಲಿದ್ದ ಪ್ರಾಣಿಗಳನ್ನು ಉಳಿಸ್ಕೊಳ್ಳಿಕ್ಕೆ ಆಯಿತು. ಇದರ ಅರ್ಥ ಏನು ಹೇಳಿ? ಶಕ್ತಿಯಿಂದ ಗೆಲ್ಲಲೂ ಆಗದೇ ಇದ್ದುದನ್ನು ಯುಕ್ತಿಯಿಂದ ಗೆಲ್ಲಬಹುದು. ಅದೇ ಮಾರಲ್ ಆಫ್ ದ ಸ್ಟೋರಿ. ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ ಇಂಟೆಲಿಜೆನ್ಸ್ ವಿನ್ಸ್ ಓವರ್ ಮೈಂಡ್. ಅರ್ಥ ಆಯಿತು?